ಓಂ ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹೋದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ, ಕ್ಷೇಮದಾಯಕವಾಗಿ, ಲಾಭದಾಯಕವಾಗಿರಲಿಂತ ನನ್ನ ಆರಾಧ್ಯ ದೇವಿ ಹೊರನಾಡ ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಒಂದು ದೊಡ್ಡದಾದಂಥ ಸೌಂಡ್ ಮಾಡ್ತಾ ಇದೆ. ಆರು ಗ್ರಹಗಳ ಕೂಟ, ಷಷ್ಠಗ್ರಹ ಕೂಟ, ಮಕರ ರಾಶಿಯಲ್ಲಿ ಆರು ಗ್ರಹಗಳು ಸೇರ್ತಾ ಇರೋದ್ರಿಂದ ಇಡೀ ಈ ಒಂದು ವಿಶ್ವಕ್ಕೆ ಕಂಟಕ, 12 ರಾಶಿಗಳಿಗೂ ಕಂಟಕ ಅಂತ ಹಲವಾರು ರೀತಿಯಾಗಿ ಎದುರಿಸ್ತಾ ಇದ್ದಾರೆ ವೀಕ್ಷಕರೇ. ನಾನು ಹೇಳ್ತೀನಿ ನೋಡಿ, ಯಾವತ್ತೂ ಕೂಡ ನಾವು ಭಯ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಮಳೆ ಬಂದಾಗ ಮಳೆಯಲ್ಲಿ ನಿಂತ್ಕೊಂಡ್ರೆ ನಾವು ನೆಂದೇ ನೆನೀತೀವಿ, ಬಿಸಿಲು ಬಂದಾಗ ಬಿಸಿಲಲ್ಲಿ ನಿಂತ್ಕೊಂಡ್ರೆ ನಮ್ಮ ಮೈ ಸುಟ್ಟೇ ಸುಡುತ್ತೆ, ಹೌದಾ ಅಲ್ವಾ? ಹಾಗಾಗಿ ಪ್ರಕೃತಿ ವಿಕೋಪ ಆದರೆ ಅದಕ್ಕೆ ಯಾರು ಹೊಣೆ ಆಗೋಕ್ಕಾಗತ್ತೆ? ಇರಲಿ, ಜ್ಯೋತಿಷ್ಯದೆಲ್ಲ ತಿಳಿಯುತ್ತೆ ತಿಳಿಯಲ್ಲಂತಲ್ಲ, ಆದರೆ ನೋಡಿ ಮಕರ ರಾಶಿಗೆ, ಮಕರ ರಾಶಿಯಿಂದ ಮೂರನೇ ಮನೆ ಮೀನ ರಾಶಿಗೆ, ಅಲ್ಲಿಂದ ಆರನೇ ಮನೆ ಮಿಥುನ ರಾಶಿಗೆ, ಅಲ್ಲಿಂದ ಒಂಬತ್ತನೇ ಮನೆ ಕನ್ಯಾ ರಾಶಿಗೆ, ತಿರ್ಗಾ ಅಲ್ಲಿಂದ ಎಂಟನೇ ಮನೆ ಸಿಂಹ ರಾಶಿಗೆ ಎಲ್ಲ ತೊಂದರೆ ಇದೆ. ಆರು ಗ್ರಹ ಕೂಟ, ಷಷ್ಠಗ್ರಹ ಕೂಟ, ಆ ತೆಲುಗುಲಿ ಯಾವುದೋ ಒಂದು ಫಿಲಮ್ ಇದೆ, ಮಗಧೀರ ಅನ್ನುವಂಥ ಒಂದು ಫಿಲಮ್ ಇದೆ, ಅದರಲ್ಲಿ ಷಷ್ಠಗ್ರಹ ಕೂಟ ಬಂದಾಗ ಸಂಪೂರ್ಣವಾಗಿ ಅಗ್ನಿ ಜ್ವಾಲೆಗಳಿಂದ ಪರಮೇಶ್ವರನಿಗೆ ಅಭಿಷೇಕ ಮಾಡಲಿಲ್ಲ ಅಂದರೆ, ನಾನಾ ವಿಧ ವರ್ಣದ ಅಭಿಷೇಕ ಮಾಡಲಿಲ್ಲ ರಾಜ ಸಾಯ್ತಾನೆ ಅಂತ, ಅದು ಆ ಒಂದು ಫಿಲಮಲ್ಲಿ ತಗೊಂಬಂದಿರ ಆ ಒಂದು ವಿಚಾರಣ. ಆ ಥರದ್ದು ಕೆಲವೊಂದು ಇನ್ಸಿಡೆಂಟ್ಸ್ ಇಟ್ಕೊಂಡು ಸುಮಾರು ಜನ ಭಯ ಪಡ್ತಾ ಇದ್ದಾರೆ. ವೀಕ್ಷಕರೇ, ನೀವು ಭಯ ಪಡ್ಲಿಕ್ಕೆ ಹೋಗ್ಬೇಡಿ. ನಾನು ಹೇಳ್ತೀನಿ, ಯಾವತ್ತೂ ಕೂಡ ನಮ್ಮ ಭಯವೇ ನಮ್ಮ ಅಂತ್ಯಕ್ಕೆ ಕಾರಣ. ಯಾಕೆ ಭಯ ಪಡಬೇಕು? ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ಎಷ್ಟೋ ಲಕ್ಷಾಂತರ ವರ್ಷಗಳಿಂದ ಭೂಮಿ ಇದೆ, ಪ್ರಳಯ ಆಗ್ಬಿಡುತ್ತೆ, ಭೂಮಿ ನಾಶ ಆಗ್ಬಿಡುತ್ತೆ, ಎಲ್ಲ ಆಗೋಯ್ತು ಭೂಮಿ ನಾಶ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತೀನಿ ನೋಡಿ, ಈಗ ದಿನಾಂಕ 11ನೇ ತಾರೀಕು ಅಂದರೆ ನಮಗೆ ಗುರುವಾರದ ದಿನ, 11ನೇ ತಾರೀಕು ಗುರುವಾರ, ಅಮಾವಾಸ್ಯೆ, ಅಮಾವಾಸ್ಯೆ ಇರೋದ್ರಿಂದ ಈ ಅಮಾವಾಸ್ಯೆ ದಿನ ರವಿಗ್ರಹ, ಚಂದ್ರಗ್ರಹ, ಬುಧಗ್ರಹ, ಗುರುಗ್ರಹ, ಶುಕ್ರಗ್ರಹ, ಶನಿಗ್ರಹ, ಆರು ಗ್ರಹಗಳು ಮಕರ ರಾಶಿಗೆ ಬರುತ್ತೆ. ಅಲ್ಲಿ ರವಿಗ್ರಹ ಶತ್ರುಸ್ಥಾನ, ಒಪ್ಕೊಳ್ತೇನೆ ನಾನು, ಇಲ್ಲ ಅಂತ ನಾನು ಹೇಳಿಲ್ಲ. ಆದರೆ ಅಲ್ಲಿ ಬುಧ ಒಳ್ಳೆಯವನೇ, ಶುಕ್ರ ಒಳ್ಳೆಯವನೇ, ಆಮೇಲೆ ಚಂದ್ರನೂ ಒಳ್ಳೆಯವನೇ, ಶನಿ ಅಲ್ಲೇ ಇರ್ತಾನೆ ಸ್ವಂತ ಮನೆ, ಅವನು ಒಳ್ಳೆಯವನೇ. ಅದ್ರ ಜೊತೆಗೆ ನಿಮಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಗುರು ಗುರು ಅಲ್ಲೇ ಇದ್ದಾರೆ, ಇನ್ನೂ ಇರ್ತಾರೆ ಸುಮಾರು ದಿನ. ಗುರು ಬಗ್ಗೆ ವಿಡಿಯೋ ಮಾಡಿದ್ದೀನಿ ನಾನು ಸಪ್ರೇಟ್ ನೋಡಿಬೇಕಾರೆ. ಗುರು ಒಳ್ಳೆಯ ಫಲ ಕೊಡದೇ ಹೋಗ್ಬೋದು, ಕೆಟ್ಟ ಫಲ ಕೊಡಲ್ಲ. ಹಾಗಾಗಿ ಅಲ್ಲಿ ನ್ಯೂಟ್ರಲ್ ಗುರು ನೋಡಿ, ಗುರು ನ್ಯೂಟ್ರಲ್ಲು, ಶನಿ ಸ್ವಂತ ಮನೆ, ಚಂದ್ರನಿಗೆ ಮಿತ್ರನೇ ಅವನು, ಬುಧನಿಗೂ ಮಿತ್ರ, ಶುಕ್ರನಿಗೂ ಮಿತ್ರ. ಕೆಟ್ಟಿರುವಂಥ ಏಕೈಕ ಗ್ರಹ ಯಾವುದು? ಸೂರ್ಯ. ಸೂರ್ಯನಿಗೆ ಫಲ ಕಮ್ಮಿ ಅಂತ ಹೇಳೋಣ, ಇಲ್ಲ ಅಂತ ಹೇಳೋಣ. ಸಿಂಹರಾಶಿಯವ್ರಿಗೆ ಒಳ್ಳೇದಿಲ್ಲ, ಮಕರ ರಾಶಿಯವ್ರಿಗೂ ಒಳ್ಳೇದಿಲ್ಲ, ಸಿಂಹ ರಾಶಿಯವ್ರಿಗೂ ಒಳ್ಳೇದಿಲ್ಲ. ಆಯಿತಾ? ನಾನು ಎರಡು ರಾಶಿಯವ್ರಿಗೆ ಒಳ್ಳೇದಾಗತ್ತೆ ಅಂತ ನಾನು ಹೇಳಿ ಕೊಟ್ಟಿಲ್ಲ. ಆದರೆ ಅಲ್ಲಿ ನಾವು ತಿಳ್ಕೊಳ್ಬೇಕಿರತಕ್ಕಂಥ ವಿಚಾರ ತುಂಬ ಇದೆ. ಈಗ ರಾಶಿಯಿಂದ, ಮಕರ ರಾಶಿಯಿಂದ ಐದನೇ ಮನೆಯಲ್ಲಿ ರಾಹು ಇದ್ದಾರೆ, ಹಾಗಾಗಿ ಒಂದು ಸ್ವಲ್ಪ ಅಡೆತಡೆಗಳು, ಈ ಸಂದರ್ಭದಲ್ಲಿ ಗುರುನೂ ಚೆನ್ನಾಗಿಲ್ಲ, ಹಾಗಾಗಿ ಮಕರ ರಾಶಿಯವ್ರಿಗೆ ಒಂದು ಸ್ವಲ್ಪ ಸಂತಾನ ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ಪೂರ್ವ ಪುಣ್ಯ ಸ್ಥಾನಗಳು ಬಲ ಇಲ್ಲ ಅಂತ ಹೇಳ್ಬೋದು, ಕೋರ್ಟ್ ಕಚೇರಿ ವಿಚಾರಗಳ ತೊಂದರೆ ಆಗ್ಬೋದು ಅಂತ ಹೇಳ್ಬೋದು. ಎಂಟನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಅಲ್ಲೇ ಇದ್ದಾರೆ, ಅಷ್ಟಮಾಧಿಪತಿ, ಅವರು ಆಯು ಅಧಿಪತಿ, ಹಾಗಾಗಿ ಸ್ವಲ್ಪ ಈ ಆಕ್ಸಿಡೆಂಟ್ಸು ಅದು ಇದು ಅನಾಹುತಗಳಾಗುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ಈ ಕಡೆ ಸಿಂಹ ರಾಶಿಯವ್ರಿಗೂ ಮಕರ ರಾಶಿಯವ್ರಿಗೂ ಇಬ್ಬರಿಗೂ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ. ಇದು ಎಚ್ಚರಿಕೆ ಗಂಟೆ. ಹುಷಾರಪ್ಪಾಲ್ ಅಳ್ಳ ಇದೆ ನೋಡ್ಕೊಂಡು ಓಡಾಡು, ಏನು ತೊಂದರೆ ಇಲ್ಲ ಅಂತ ನಾನು ಆಕಾಶ ನೋಡ್ಕೊಂಡು ಓಡ್ತೀನಿ ಅಂದರೆ ಅಳ್ಳದಲ್ಲಿ ಬೀಳ್ತಿ ಅಷ್ಟೇ, ಇನ್ನೇನಿಲ್ಲ. ಅದೇ ನೀವು ಕೆಳಗಡೆ ನೋಡ್ಕೊಂಡು ಹೋದ್ರೆ ಅಳ್ಳದ ಪಕ್ಕದಲ್ಲಿ ಒಂದು ಸ್ವಲ್ಪ ಚಿಕ್ಕರು ಓಡಿದ್ರು ನಡ್ಕೊಂಡೋದ್ರು ಅಳ್ಳದಲ್ಲಿ ಬೀಳಲ್ಲ, ಅದನ್ನೇ ಜ್ಯೋತಿಷ್ಯ ಹೇಳುವಂಥದ್ದು. ಇನ್ನು ಯಾವ ಗ್ರಹ ಬಿಟ್ಟಿದ್ರೆ, ಕುಜ ಒಬ್ಬ ಮೇಷರಾಶಿಯಲ್ಲಿದ್ದಾರೆ, ರಾಹು ಕೇತುಗಳು ಪರಸ್ಪರ 180 ಡಿಗ್ರಿಲಿ, ವೃಷಭ ಮತ್ತು ವೃಶ್ಚಿಕ ರಾಶಿಯಲ್ಲಿದ್ದಾರೆ, ಅವ್ರು ಮೂರು ಗ್ರಹಗಳು ಬಿಟ್ಬಿಡಿ, ಫಲ ತೊಗೊಳಕ್ ಬೇಡ. ಈ ಆರು ಗ್ರಹದಿಂದ ಪ್ರಕೃತಿಗೆ ಏನಾದರೂ ವಿಕೋಪಗಳಾಗುತ್ತಂದ್ರೆ ಆಗತ್ತೆ, ಹೌದು ಇಲ್ಲ ಅಂತಲ್ಲ. ಜಲದಿಂದ ತೊಂದರೆ, ಯಾಕಂದ್ರೆ ಅಮಾವಾಸ್ಯೆ ಬಂದಾಗ ಚಂದ್ರ ಮತ್ತು ಸೂರ್ಯ ಒಂದೇ ಮನೆ ನೋಡಿ, ಚಂದ್ರ ಸೂರ್ಯ ಒಂದೇ ಮನೆಯಲ್ಲಿ ನಿಮ್ಮ ಜಾತಕದಲ್ಲಿದ್ರಾ, ಅದು ಅಮಾವಾಸ್ಯೆ ಅಥವಾ ಅಮಾವಾಸ್ಯೆ ಹಿಂದಿನ ದಿನ ಅಥವಾ ಮುಂದಿನ ದಿನ,
ಯಾಕಂದ್ರೆ ಡಿಗ್ರೀಸ್ ಚೇಂಜ್ ಆಗ್ತಾರೆ, ಎರಡು ಕಾಲ ದಿನಕ್ಕೆ ಒಂದ್ಸಲ ಚಂದ್ರ ಚೇಂಜ್ ಆಗ್ತಾರೆ. ಹಾಗಾಗಿ ಅಮಾವಾಸ್ಯೆ ಬಂದಿದೆ ಅಂತಂದ್ರೆ ಸೂರ್ಯ ಚಂದ್ರ ಒಂದೇ ಮನೆ ಇರ್ತಾರೆ, ಪೌರ್ಣಮಿ ಬಂದಿದೆ ಅಂದ್ರೆ ಸೂರ್ಯ ಚಂದ್ರ 180 degree ಆಸ್ಪೆಕ್ಟ್ಸ್ ಅಲ್ಲಿ 7000 ಇರ್ತಾರೆ ಅಂತ ಅರ್ಥ. ಇದಂತೆಲ್ಲ ಸಿಂಪಲ್ ವಿಚಾರಗಳು ತಿಳ್ಕೊಳ್ಬೇಕು. ನೀವು ಸ್ವಲ್ಪ ಜ್ಯೋತಿಷ್ಯ ತಿಳ್ಕೊಳ್ಳಿ, ಸುಮ್ಮನೆ ಆ ಷಷ್ಠಗ್ರಹ ಕೂಟ ಇಂಥ ವಾಹನಿಯಲ್ಲಿ ಇಂಥವ್ರು ಹೇಳಿದ್ರು ಹಾಗಾಗಿ ಈ ರಾಶಿ ಈ ತರ ತೊಂದರೆ, ಭಯ ಪಡಬೇಡಿ. ಆರನೇ ಮನೆ ಸ್ವಲ್ಪ ಕೆಟ್ಟದಾಗುತ್ತೆ, ರೋಗಗಳು ಬರುತ್ತೆ. ಈ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ಡ್ ಚಾಲೆಂಜ್ಡ್ ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ಸು ಮೆಂಟಲಿ ಡಿಸ್ಟರ್ಬ್ಡ್ ಪೀಪಲ್ಸ್ಗೆ ಸ್ವಲ್ಪ ತೊಂದರೆಗಳಾಗುತ್ತೆ, ಇಲ್ಲ ಅಂತ ನಾನು ಹೇಳಿ ಹೊರಟಿಲ್ಲ. ಆರನೇ ಮನೆ ಸ್ವಲ್ಪ ತೊಂದರೆಗಳಾಗ್ಬೋದು. 6 ಲಗ್ನ 6 8 ರಾಶಿ 6 8 ಈ ಮೂರು ಮನೆಗಳು ಸ್ವಲ್ಪ ತೊಂದರೆ ಆಗ್ಬೋದು ವಿನಃ ಬೇರೆ ಯಾವುದೂ ತೊಂದರೆ ಆಗಲ್ಲ. ಹಾಗಾಗಿ ಮಕರ ರಾಶಿಯವರು ವಿಶೇಷವಾಗಿ, ಮಿಥುನ ರಾಶಿಯವರು ಅದಕ್ಕಿಂತ ವಿಶೇಷವಾಗಿ ಸಿಂಹ ರಾಶಿಯವರಿಗೆ ಸಣ್ಣ ಪುಟ್ಟ ತೊಂದರೆ ಇದೆ. ನಾನು ಇಲ್ಲ ಅಂತ ಹೇಳಿಲ್ಲ, ಅದಕ್ಕೆ ಏನು ಪರಿಹಾರಗಳೇನು ಬೇಕಿಲ್ಲ, ಪರಿಹಾರ ಮಾಡಲೇಬೇಕು ಅನ್ನೋದಾದರೆ ಸಂತೃಪ್ತಿಯಾಗಿ. ಅಮಾವಾಸ್ಯ ಅಧಿಪತಿ ಯಾರು? ಶಿವ ಶಕ್ತಿ ಇಬ್ಬರೇ, ಅಂದರೆ ಒಂದು ಪರಮೇಶ್ವರ, ಇನ್ನೊಂದು ಪರಮೇಶ್ವರನ ಹೆಂಡತಿ ಶಕ್ತಿ, ಅದಕ್ಕೆ ಶಿವಶಕ್ತಿ ಅಂತ ಹೇಳಿದೀವಿ. ನೀವು ಇದನ್ನ ನೋಡಬಹುದು ಸೌಂದರ್ಯದಲ್ಲಿ, ಶಿವಶಕ್ತಿಯುಕ್ತೋ ಅಂತಲೇ ಪ್ರಾರಂಭ ಆಗುತ್ತೆ. ಅಂದರೆ ಶಿವ ಶಕ್ತಿ ಇಲ್ಲ ಅಂದರೆ ಪ್ರಪಂಚ ಇಲ್ಲ. ನಿಮಗೆ ಹತ್ತಿರ ಇರುವಂಥ ಶಿವನ ದೇವಸ್ಥಾನ ಇದ್ರೆ ಹೋಗಿ ಬನ್ನಿ ಅಮಾವಾಸ್ಯೆಗೆ, ಕುಂಬಳಕಾಯಿ ದಾನ ಕೊಟ್ಟು ಬನ್ನಿ. ಇಲ್ಲ ನಿಮ್ಮ ಪಕ್ಕದಲ್ಲಿ ಶಕ್ತಿ ದೇವಸ್ಥಾನ, ಶಕ್ತಿ ದೇವಸ್ಥಾನ ನಾನು ಕೇಳಲ್ಲ ಗುರುಗಳೇ, ಶಕ್ತಿ ಅಂತ ಅವನವ್ರು ಯಾರಿದ್ದಾರೆ? ಶಕ್ತಿ ಅಂದರೆ ದುರ್ಗೆ, ಪಾರ್ವತಿ, ಕಾಳಿ, ಶಕ್ತಿ ದೇವತೆಗಳು ಅಂದರೆ ಸ್ವಲ್ಪ ಉಗ್ರ ಸೆಕ್ಯೂರಿಟಿ ಗಾಡ್ಸ್, ಉಗ್ರ ದೇವತೆಗಳು, ನಮ್ಮನ್ನು ರಕ್ಷಣೆ ಮಾಡುವಂಥ ದೇವತೆಗಳು. ಹಾಗಾಗಿ ಅಮ್ಮನವರಿಗೆ ಒಂದು ಅರ್ಚನೆ ಮಾಡಿಸಿ, ಕುಂಕುಮ ಅರ್ಚನೆ ಮಾಡಿಸಿ, ಅಲ್ಲೂ ಬೇಕಾದ್ರೆ ಕುಂಬಳಕಾಯಿ ದಾನ ಕೊಡಿ, ಯಾವುದಾದ್ರೂ ಒಂದು ಜಾಗದಲ್ಲಿ ಕೊಡಿ. ಅಷ್ಟು ಬಿಟ್ಟು ಬೇರೆ ಏನು ಸಮಸ್ಯೆಗಳಿಲ್ಲ. ನಾನು ಹೇಳ್ತೀನಿ ನೋಡಿ ವೀಕ್ಷಕರೇ, ನೀವು ನನ್ನ ಕ್ಲಾರಿಟಿಯಾಗಿ ತಮ್ಮನೇಲೆಲ್ಲೇ ಹಾಕ್ಸಿರ್ತೀನಿ. ಮಕರ ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ ಹಾಗೂ ಸಿಂಹ ರಾಶಿಯವರಿಗೆ ಸ್ವಲ್ಪ ತೊಂದರೆಗಳಿರುತ್ತೆ. ಆದರೆ ಕೆಲವೊಂದು ರಾಶಿಗಳು ಒಳ್ಳೆದಿದೆ. ಮೀನ ರಾಶಿಯವರು ತುಂಬ ಒಳ್ಳೆದಿದೆ, ಧನು ರಾಶಿಯವರು ತುಂಬ ಒಳ್ಳೆದಿದೆ, ವೃಷಭ ರಾಶಿಯವ್ರಿಗೆ ಒಳ್ಳೆದಿದೆ, ತುಲಾ ರಾಶಿಯವ್ರಿಗೆ ಒಳ್ಳೆದಿದೆ. ಈ ರಾಶಿಯವರಿಗೆಲ್ಲ ಒಳ್ಳೆ ಶುಭ ಫಲಗಳು ಕೊಡುವಂಥ ಕಾಲಗಳು ಬರ್ತಿದೆ. ಹಾಗಾಗಿ ಏನು ಭಯಪಡುವ ಅವಶ್ಯಕತೆ ಇಲ್ಲ, ಎಲ್ಲವೂ ಶುಭವಾಗುತ್ತೆ. ನಾನು ಹೇಳಿದಂಥ ಈ ಮೂರು ರಾಶಿಯವರು ಮಾತ್ರ ಕುಂಬಳಕಾಯಿ ದೀಪ ಕುಂಬಳಕಾಯಿ ದಾನವನ್ನು ಕೊಡಿ, ದೀಪ ಅಲ್ಲ, ದಾನವನ್ನು ಮಾಡಿ. ಅಷ್ಟು ಮಾಡಿದ್ರೆ ಸಾಕು, ಖಂಡಿತ ಒಳ್ಳೆಯದಾಗುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಭಯಪಟ್ಟರೆ ನಿಮ್ಮ ಅಂತ್ಯಕ್ಕೆ ನೀವೇ ಕಾರಣರಾಗ್ತೀರಾ. ಯಾವುದೇ ಕಾರಣಕ್ಕೂ ನೀವು ಭಯ ಪಡಬೇಡಿ, ಇಷ್ಟನ್ನು ಮಾಡಿ ಒಳ್ಳೆಯದಾಗುತ್ತೆ. ಶುಭಮಸ್ತು, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.